ಮೊದಲನೇದಾಗಿ ಇವತ್ತು ಭಾರತೀಯ ಜನತಾ ಪಕ್ಷದ ಫೌಂಡೇಶನ್ ಡೇ ಸ್ಥಾಪನಾ ದಿನಾಚರಣೆಯಲ್ಲಿ ಭಾಗವಹಿಸಿದ್ವಿ. ಸನ್ಮಾನ್ಯ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಜಿ ಅವರು ಪಾರ್ಲಿಮೆಂಟ್ನಿಂದ ಇಡೀ ದೇಶದ ಭಾರತೀಯ ಜನತಾ ಪಕ್ಷದ ಎಲ್ಲ ಪ್ರಮುಖರು ಪದಾಧಿಕಾರಿಗಳು ಬೂತ್ ಮಟ್ಟದ ಕಾರ್ಯಕರ್ತರನ್ನು ಅಡ್ರೆಸ್ ಮಾಡಿದರು. ನಾವು ಕೂಡ ಅದರಲ್ಲಿ ಭಾಗವಹಿಸಿದ್ವಿ. ನಡ್ಡಾಜಿಯವರು ಕೂಡ ಅಲ್ಲಿ ಭಾಗವಹಿಸಿದ್ರು. ಆಮೇಲೆ ನಿರ್ಮಲಾ ಸೀತಾರಾಮನ್ ಅವ್ರನ್ನ ನಾನು ಭೇಟಿಯಾಗಿದ್ವಿ. ಅದರಲ್ಲಿ ಪ್ರಮುಖವಾಗಿ ಅಪ್ಪರ್ ಭದ್ರಾ ಪ್ರಾಜೆಕ್ಟು ಫೈನಾನ್ಸ್ ಕ್ಲಿಯರೆನ್ಸ್ ಆಗಬೇಕು, ಅದಕ್ಕೆ ಅದಕ್ಕೋಸ್ಕರ ಅದು ಸ್ವಲ್ಪ ಫಾಲೋ ಅಪ್ ಮಾಡಿದ್ದೀವಿ. ಅದಾದಮೇಲೆ ಅದು ಕ್ಯಾಬಿನೆಟಿಗೆ ಬರುತ್ತದೆ, ಫೈನಲ್ ಸ್ಟೇಜಲ್ಲಿದೆ. ಎರಡನೇದು ನಿನ್ನೆ ನಾವು ಏನು ಪವರ್ ಸೆಕ್ಟರಲ್ಲಿ ಗ್ರೀನ್ ಕಾರಿಡರಲ್ಲಿ ಮೂರು ಪ್ರಾಜೆಕ್ಟ್ಸ್ಗಳನ್ನು ಇನ್ಕ್ಲೂಡ್ ಮಾಡಬೇಕು ಬಿಟ್ಟು ಹೋಗಿದ್ವಿ ಅಂತ ಹೇಳಿದ್ವಿ. ಅದು ಕೂಡ ಫೈನಾನ್ಸಿಗೆ ಬರುತ್ತೆ ಈ ವಾರದಲ್ಲಿ. ಅದಕ್ಕೆ ಅಡ್ವಾನ್ಸ್ ಆಗಿ ಒಂದು ಸ್ವಲ್ಪ ದಯವಿಟ್ಟು ಕ್ಲಿಯರ್ ಮಾಡಿಕೊಡ್ಬೇಕು ಅನ್ನುವಂಥ ವಿಚಾರವನ್ನು ಭೇಟಿಯಾಗಿದ್ವಿ. ಅದು ಸಕಾರಾತ್ಮಕವಾಗಿ ಅವರು ಸ್ಪಂದನೆಯನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಪ್ಲಸ್ಸು ನಮ್ಮ ಜಿ ಎಸ್ ಟಿಯ ಜಿ ಒ ಎಮ್ ಮೀಟಿಂಗ್ ಬಗ್ಗೆ ಕೂಡ ಚರ್ಚೆ ಆಗಿದೆ. ಮತ್ತು ಅವರು ನಮ್ಮ ಕರ್ನಾಟಕಕ್ಕೆ ವಿಸಿಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಲವಾರು ಸ್ಕೀಮ್ಸ್, ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಕೀಮ್ಸನ್ನು ರಿವ್ಯೂ ಮಾಡೋ ಸಲುವಾಗಿ, ಎಸ್ಪೆಷಲಿ ಸ್ಕೀಮ್ಸ್ ಎಲ್ಲ ಫಲಾನುಭವಿಗಳಿಗೆ ಥ್ರೂ ಬ್ಯಾಂಕ್ಸ್ ಏನೇನು ಆಗಬೇಕು ಅದಕ್ಕೆ ವಿಶೇಷವಾದಂಥ ಮೀಟಿಂಗನ್ನು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇನ್ನೊಂದು ಮಿಲೆಟ್ ಗ್ರೋವರ್ಸದ್ದು ಒಂದು ಮೀಟಿಂಗನ್ನು, ಇದು ಮಿಲೆಟ್ ಅಂತಾರಾಷ್ಟ್ರೀಯ ದಿನಾಚರಣೆ ಇರೋದ್ರಿಂದ ಅದನ್ನು ಕೂಡ ಒಂದು ಸಭೆಯನ್ನು ಮಾಡೋಣ ಅಂತ, ರಾಯಚೂರಲ್ಲಿ ಮಾಡೋಣ ಅಂತ ನಾನು ಸಜೆಷನ್ ಕೊಟ್ಟಿದ್ದೆ. ಅಲ್ಲದೆ ಪ್ರಧಾನಮಂತ್ರಿಗಳು ಅವ್ರಿಗೆಲ್ಲರಿಗೂ ಒಂದೊಂದು ಟಾಸ್ಕ್ ಕೊಟ್ಟಿದ್ದಾರೆ. 75 ಕೆರೆಕಟ್ಟೆಗಳನ್ನು ಅಭಿವೃದ್ಧಿ ಮಾಡಬೇಕು ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ, ಅದು ನಿಮ್ಮ ನಿಮ್ಮ ರಾಜ್ಯಗಳಲ್ಲಿ ಅಂತ ಒಂದು ಜಿಲ್ಲೆಯಲ್ಲಿ. ಅವರು ಕೋಲಾರಲ್ಲಿ ಕೆರೆಗಳ ಅಭಿವೃದ್ಧಿಗೆ ವಿಶೇಷವಾದಂಥ ಕಾರ್ಯಕ್ರಮ ಅವರ ನೇತೃತ್ವದಲ್ಲಿ ಅದು ರೂಪಿಸ್ತಾ ಇದ್ದಾರೆ. ಅದು ಕೂಡ ಅವರು ವಿಚಾರವನ್ನು ನನಗೆ ಹೇಳಿದ್ದಾರೆ. ಇನ್ನು ನಡ್ಡಾ ಅವರಿಗೆ ನಾನು ಸಮಯ ಕೇಳಿದ್ದೀನಿ, ಈಗ ಮೊದಲು ಫೋನಲ್ಲಿ ಕೇಳಿದೆ, ಈಗ ವೈಯಕ್ತಿಕವಾಗಿ ಖುದ್ದು ಭೇಟಿಯಾಗಿ ಕೇಳಿದ್ದೀನಿ. ನಾನು ನಿಮಗೆ ಹೇಳ್ತೇನೆ, ಸಾಯಂಕಾಲ ಅಥವಾ ರಾತ್ರಿ ಸಮಯ ಕೊಡುವಂಥ ಸಾಧ್ಯತೆ ಇದೆ. ಈಗ ಭೇಟಿಯಾದಾಗ ಯಾವುದೇ ರೀತಿ ಮಾತುಕತೆ ಆಗಲಿಲ್ಲ, ಅಲ್ಲಿ ಬೇರೆ ಬೇರೆಯವರೆಲ್ಲ ಇದ್ದರು. ಈಗ ಮಾತುಕತೆಗೆ ಸಮಯ ಕೊಡಿ ಅಂತ ಹೇಳಿದ್ದೇನೆ. ಸಾಯಂಕಾಲ ಕೊಡ್ತೀನಿ, ತಪ್ಪಿದರೆ ಸ್ವಲ್ಪ ಲೇಟಾಗಿ ಕೊಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಅದು ತಿಳಿಸ್ತಾರೆ.